ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈ ಗಣಿಮಯ್ಯ ಅಂತದ್ ಏನ್ ಮಾಡ್ತಾ? ಅವ್ರು ಯಾಕೋ ಬರ್ತಾ ಬರ್ತಾ ತುಂಬಾನೇ ಕುಡಿಯೋದ್ ಕಲ್ತಿದಾರಮ್ಮ. ಅದೇನ್ ಹೊಸ ವಿಷಯನ? ಆ ತುಳಸಿ ಮ್ಯಾಗೆ ಸೇಟ್ ತಿರ್ಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಕೋಪಕ್ಕೆ ಹೊಸಿ ಕುಡಿತಾ ಅವನೇ. ಅವಳಗೊಂದ್ ಗತಿ ಕಾಣಿಸಿದ ಮ್ಯಾಕೆ ಕುಡಿಯಕ್ಕಿಲ್ಲ ಬಿಡು, ಬಿಟ್ ಬಿಡ್ತಾನೆ. ಅಯ್ಯೋ ಅಮ್ಮ, ಆ ತುಳಸಿ ಕತೆ ಮುಗಿಸೋ ಯಾವ ಯೋಚನೆನೂ ನಿನ್ ಅಳಿಯಂಗಿಲ್ಲ ಅಮ್ಮ. ಏನೇ ಹೇಳ್ತಾ ಇದ್ಯಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಏನಾಯ್ತು ಗೊತ್ತಾ ನಿನ್ಗೆ? ಇಂದ್ರ ಮಾವನ್ ಮಾತ್ರ ಅಲ್ಲ, ನಿಮಗ್ ಚಪ್ಪಲಿಲ್ ಹೊಡೆದು ಅವಮಾನ ಮಾಡಿದ ತುಳಸಿನೂ ಬಿಡಬಾರ್ದು. ಇಂದ್ರನ್ ಜೊತೆ ಆ ತುಳಸಿನೂ ಸತ್ರೇನೆ ನಂಗ್ ನೆಮ್ಮದಿ ಸಿಗೋದು. ಹಾಗ ಮಾಡಿದ್ರೆ ತುಳಸಿ ಗಂಡನ್ ಜೊತೆ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತಾಳೆ. ಆಮೇಲೆ ಅವಳಿಗೆ ಯಾವ ಕಷ್ಟನೂ ಇರೋದೇ ಇಲ್ಲ. ಆದ್ರೆ ಭಾರ್ಗವಿ, ಅವಳನ್ನ ಸಾಯೋದಕ್ ಬಿಡಬಾರ್ದು. ಇಂದ್ರ ಮಾತ್ರ ಸಾಯ್ಬೇಕು, ತುಳಸಿ ತುಳಸಿ ಬದುಕಿರ್ಬೇಕು. ಅಳಿಮಯ್ಯ ಹೇಳಿರೋದು ಸರಿಯಾಗಿ ಐತೆ. ನೋಡೆ, ಈ ಜಗತ್ನಾಗೆ ದೊಡ್ಡ ಶಿಕ್ಷೆ ಅನ್ನೋದು ಅಂದ್ರೆ ಏನ್ ಗೊತ್ತಾ? ಬದುಕೋದಕ್ ಬಿಟ್ಟು ಸಾಯಂಗೆ ಚಿತ್ರಹಿಂಸೆ ಕೊಡೋದು. ಅಯ್ಯೋ ಅಮ್ಮ, ಆಮೇಲೆ ನಿನ್ನ ಅಳಿಯಂದ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿರು? ನನಗ್ ವಾಂತಿ ತಲೆಸುತ್ತ ಬಂದಿದ್ದನ್ನ ಅವ್ರ ಹತ್ರ ಹೇಳ್ಬೇಕು ಅಂತ ನಾನು ಮತ್ತೆ ಹೋಗಿದ್ದೆ ಅಮ್ಮ. ಆದ್ರೆ ಅವ್ರು ನನ್ನ ನೋಡಿ, ನನಗ ಮಲ್ಗೆ ಹೂ ನೋಡ್ದಾಗ, ಬೆಳದಿಂಗಳು ಚಂದ್ರನ್ ನೋಡ್ದಾಗ, ಅಲಂಕಾರ ಮಾಡಿರೋ ದೇವಸ್ಥಾನದಲ್ಲಿ ದೇವ್ರ ನೋಡ್ದಾಗ, ನನಗ್ ನೀನೇ ನೆನಪಾಗ್ತೀಯ. ಅಷ್ಟು ಚೆನ್ನಾಗಿದ್ಯಾ ತುಳಸಿ. ಭಾರ್ಗವಿ, ನೀನ್ ಹೇಳ್ತಾ ಇರೋದು ದಿಟ್ಟನೇನೆ? ಅಯ್ಯೋ ಹೌದಮ್ಮ, ನಾನ್ ನಿನ್ ಹತ್ರ ಸುಳ್ಳು ಹೇಳ್ತೀನ? ಅವ್ರ ಅವಸರ ಅವಸರದಿಂದ ಬಂದು ನನ್ನ ಹತ್ರ ನೀನ್ ಇಷ್ಟ ಅಂತ ಹೇಳಿದ್ದು, ಆಮೇಲೆ ಅಷ್ಟೇ ಅವಸರವಾಗಿ ನನ್ನ ಮದ್ವೆ ಆಗಿದ್ದು. ಇದೆಲ್ಲ ನಮ್ಮ ಮನೆಗ್ ಬಂದ್ ಸೇರ್ಕೊಂಡು ಆ ತುಳಸಿನ್ ಪಡ್ಕೊಳ್ಳೋದಿಕ್ಕೆ ಅಂತ ಅನ್ಸ್ತಿದೆ ಅಮ್ಮ ನನ್ಗೆ. ಏ ಹಂಗೆಲ್ಲ ಇರಕ್ ಸಾಧ್ಯನೇ ಇಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ, ಸುಮ್ಕೆ ಇದ್ಬಿಡು. ಅಯ್ಯೋ ಅಮ್ಮ, ಹಾಗೆಲ್ಲ ಇಲ್ಲ ಅಂತ ಹೇಳಿದ್ರು, ಅವ್ರ ಮನ್ಸೆಲ್ಲ ತುಳಸಿನೇ ಅಲ್ವಾ ಇರೋದು? ಈ ಗಂಡಸ್ರು ಮನ್ಸೇ ಹಂಗೆ ಕಣೆ, ಸಿಕ್ಕಿದ್ದಕ್ಕಿಂತ ಕಳ್ಕೊಂಡಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಕಾಲ ಕಳ್ದಂಗೆ ಇದೆಲ್ಲ ಸರಿ ಹೋಯ್ತದೆ, ನೀನ್ ಸುಮ್ಕಿರು. ಅಮ್ಮ, ನಿನ್ನ ಅಳಿಯಂದ್ರೆ ಯಾಕೋ ಸರಿ ಹೋಗ್ತಾರೆ ಅಂತ ನಂಗೆ ಅನ್ಸ್ತಿಲ್ಲ ಅಮ್ಮ. ಆ ತುಳಸಿ ನನ್ನ ಕಣ್ಣೆದುರುಗಡೆನೆ ಬಂದು ಚಪ್ಪಲಿ ಹೊಡೆದು ಹೋದ್ಲು. ಆದ್ರೆ ಇವರು ಅವಳು ಬದುಕ್ಬೇಕು, ಸಾಯ್ಬಾರ್ದು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಯಾಕೋ ನನಗೆ ಸರಿ ಹೋಗ್ತಿಲ್ಲ ಅಮ್ಮ. ನಾನ್ ಪ್ರೆಗ್ನೆಂಟ್ ಅನ್ನೋ ವಿಷಯ ಅವ್ರ ಹತ್ರ ನಾನು ಹೇಳೋದಕ್ಕಾಗ್ಲಿಲ್ಲ ಅಮ್ಮ. ಒಂದ್ ವೇಳೆ ನಾನು ಹೇಳಿದಿದ್ರು ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇರ್ಲಿಲ್ಲ. ಇಲ್ಲ ಅಮ್ಮ, ನನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ನೀನೇನಾದ್ರೂ ಮಾಡ್ಲೇಬೇಕಮ್ಮ, ಪ್ಲೀಸ್ ಅಮ್ಮ. ಈಗ ನಾನ್ ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ನಿನ್ನ ಅಳಿಯನ್ ಮನ್ಸಲ್ಲಿರೋ ಆ ತುಳಸಿ ಈ ಭೂಮಿ ಮೇಲೆ ಜೀವಂತವಾಗಿರ್ಬಾರ್ದು ಅಮ್ಮ. ಅಷ್ಟೇ ತಾನೆ? ಇವಾಗ ನೀನ್ ಯಾಕ ಅದ್ರ ಬಗ್ಗೆ ಇಟೋನ್ ತಲೆ ಕೆಡಿಸ್ಕೊಂತ ಇದ್ಯಾ? ನೋಡು, ಇವಾಗ ನೀನು ಸಂತೋಷ ಪಡ್ಬೇಕಾಗಿರೋ ಟೈಮು. ಅಮ್ಮ, ನನ್ ಸಂತೋಷ ಇರೋದು ಆ ತುಳಸಿ ಸಾವಲ್ಲಿ. ಅದನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ಅಳಿಮಯ್ಯ ಈಶ್ವರಿ ಇಂದ್ರನ್ ಕತೆ ಮುಗಿಸ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ತುಳಸಿ ಕತೆ ಅಂತೂ ನಾನು ಮುಗ್ಸೇ ಮುಗಿಸ್ತೀನಿ. ಆಯ್ತಾ? ಸರಿ ಅಮ್ಮ. ಸರಿ, ನಾನೇನ್ ಬರ್ತೀನಿ. ಮಕ ಯಾಕೆ ಹಿಂಗ್ ಸಪ್ಪಗ್ ಮಾಡ್ಕಂತಿದ್ಯಾ? ನೋಡು, ಈ ಟೈಮ್ನಾಗೆ ನೀನ್ ಏನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡು. ನೀನ್ ಇವಾಗ ಒಂದ್ ಜೀವ ಅಲ್ಲ ಕಣಮ್ಮ, ಎರಡ್ ಜೀವ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ತಪ್ಪ ತಪ್ಪ ಅಂತ ಮೆಟ್ಲಿಳಿಬಾರ್ದು, ಜೋರಾಗಿ ಓಡಾಡಬಾರ್ದು, ಭಾರ ಹೊತ್ಕೋಬಾರ್ದು. ಗೊತ್ತಾಯ್ತಾ? ಓ ಸಾರಾಗ ಆರೋಗ್ಯ ನೋಡ್ಕ, ಬರ್ತೀನಿ. ಸರಿ ಅಮ್ಮ.
ಅದು ಇಲ್ಲಿ ಕಾಳಿ ಅನ್ನೋರು ಒಬ್ರು ಅದರಂತಲ್ಲ. ನಾನೇ, ಏನಾಗ್ಬೇಕಾಗಿತ್ತು? ಓ, ನೀನೇನಾ? ನಾನು ಶಿವಪುರದಿಂದ ಬಂದಿವ್ನಿ. ನನಗ್ ಬೇಕಾದವ್ರೊಬ್ರು ನಿನ್ ಬಗ್ಗೆ ಸಾನೆ ಹೇಳೋವ್ರೆ. ಮನ್ಸ್ರನ್ನ ಯಾರಿಗೂ ಗೊತ್ತಾಗ್ದಂಗೆ ಹುಟ್ಲಿಲ್ಲ ಅನ್ನಿಸದ್ರಾಗೆ ನಿನ್ ಸಾನೆ ಕಿಲಾಡಿ ಅಂತೆ. ಕಿಲಾಡಿನೇ, ಆದ್ರೆ ಅದ್ರ ತಕ್ಕನಾಗೆ ರೇಟ್ ಆಗತ್ತೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡಪ್ಪ. ತಗ, ಇದು ಅಡ್ವಾನ್ಸ್. ಯಾರನ್ನ ತೆಗಿಬೇಕು? ಹಾ, ಇವಳೆ ತುಳಸಿ ಅಂತ. ಇವಳನ್ನ ಇಲ್ಲ ಅನ್ನಿಸ್ಬಿಡ್ಬೇಕು. ನಾನ್ ನಿನಗ್ ಫೋಟೋ ಕಳಿಸ್ತೀನಿ, ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡು. ನೋಡಿ, ನಾವೊಂಥರ ಡಿಫ್ರೆಂಟ್ ಕಿಲ್ಲರ್ಗಳು. ನಮ್ಮ ಹತ್ರ ಒಂದು ಕೆಮಿಕಲ್ ಪೌಡರ್ ಇದೆ. ಅವ್ರು ಹೋಗುವಾಗ ಅವ್ರ ಬಟ್ಟೆಗೆ ಹಾಕ್ತೀವಿ. ಅವ್ರು ಬಿಸಿಲಿಗೆ ಬಂದರೆ ಸಾಕು, ಅದು ರಿಯಾಕ್ಷನ್ ಆಗಿ ಅದು ದಗದಾಗ ಅಂತ ಬೆಂಕಿ ಎತ್ಕೊಂಡ್ಬಿಡತ್ತೆ. ಅದು ಆರಿಸೋಷ್ಟಲ್ಲಿ ಬೂದಿ ಆಗೋಗಿರ್ತಾಳೆ. ನಿನ್ನ ಐಡಿಯಾ ಏನೋ ಸಂದಾಕೈತೆ. ನೋಡಿ, ಅವಳ ಮನೆಯಿಂದ ಆಚೆ ಕಡೆ ಬರುವಾಗ ನನಗೊಂದು ಫೋನ್ ಮಾಡಿ. ನಾವು ನಮ್ಮ ಹುಡುಗರು ಬಂದು ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಅವಳ ಸೀರೆ ಮೇಲೆ ಕೆಮಿಕಲ್ ಪೌಡರ್ ಹಾಕ್ತೀವಿ. ಆಮೇಲೆ ಅವಳು ಬಿಸಿಲಿಗೆ ಬರ್ತಿದ್ದಾಗೇನೆ ಅವಳ ಕತೆ ಮುಗ್ದೋಗಿರತ್ತೆ. ಸರಿ ಸರಿ, ನಾನು ಸಮಯ ಸಂದರ್ಭ ನೋಡಿಕೊಂಡು ನಿನಗೆ ಫೋನ್ ಮಾಡ್ತೀನಿ. ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡ್ಬೇಕು. ಉಳ್ದಿದ್ದನ್ನ ಕೆಲಸ ಮುಗಿದ್ಮ್ಯಾಕ್ ಕೊಡ್ತೀನಿ. ನಾನಿನ್ ಬರ್ತೀನಿ. ಹುಷಾರು. ಸರಿ. ಅಮ್ಮ ಅಮ್ಮ. ಬಂದೆ ಕಣೆ. ಏನ್ ಜ್ಯೋತಿ? ಅಮ್ಮ, ನನಗ್ ಒಳಗಡೆ ಕೂತು ಕೂತು ಹಿಂಸೆ ಆಗ್ತಾ ಇದೆ. ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಬರ್ತೀಯಾ? ಆಚೆಗ? ಊನಮ್ಮ, ಸ್ವಲ್ಪ ಫ್ರೆಶ್ ಗಾಳಿ ಏನಾದ್ರೂ ತಗೊಂಡ್ರೆ ಒಂಚೂರು ಚೆನ್ನಾಗ್ ಫೀಲ್ ಆಗುತ್ತೆ. ಅಲ್ಲ ಕಣೆ, ಹೊರಗಡೆ ಮೆಟ್ಲಿಡಿಸ್ಕೊಂಡು ನಿನ್ನ ಹೆಂಗೆ ಕರ್ಕೊಂಡು ಹೋಗೋದು? ಸರಿ ಇರು, ನಾನು ಅಳಿಯಂದ್ರನ್ ಕರಿತೀನಿ. ಅಮ್ಮ, ಅವ್ರು ಬೇಡ, ಅವ್ರ ಕಷ್ಟ ಕೊಡ್ಬೇಡ. ಅರೆ, ಇದ್ರಲ್ಲಿ ಕಷ್ಟ ಏನೈತೆ? ನೀನ್ ಸ್ವಲ್ಪ ಸುಮ್ಕಿರು. ಅಳಿಯಂದ್ರೆ, ಅಳಿಯಂದ್ರೆ. ಹಾತೆ. ಅಳಿಯಂದ್ರೆ, ತೆಪ್ಪ ತಿಳ್ಕೊಬೇಡಿ. ಜ್ಯೋತಿಗೆ ಮನೆ ಒಳಗಡೆನೆ ಕುಂತು ಕುಂತು ಬ್ಯಾಸರ ಆಗೈತಂತೆ. ಒಂಚೂರು ಆಚೆ ಸುತ್ತಾಡ್ಸ್ಕೊಂಡು ಕರ್ಕೊಂಬರ್ತೀರಾ? ನಾನ್ ಹೇಳ್ದೆ ತಾನೆ ಅವ್ರ ಕಷ್ಟ ಕೊಡ್ಬೇಡ ಅಂತ. ಅಯ್ಯ, ಇದ್ರಾಗೇನ್ ಕಷ್ಟ ಆಯ್ತಮ್ಮ? ಮಗ ಶಿವು, ಅವಳಿಗೂ ಮನೆಯ ಕುಂತು ಕುಂತು ಬೇಜಾರಾಗಿರತ್ತೆ. ಒಸಿ, ಹೊರ್ಗಡೆ ಎಲ್ಲ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬಾ. ಸರಿ ಅಜ್ಜಿ. ಮಾವಾ. ಹಾ ಜ್ಯೋತಿ. ಥ್ಯಾಂಕ್ಸ್. ನನ್ನ ಅಮ್ಮನ್ಗೆ ಹೇಳ್ದೆ ಹೊರಗೆ ಕರ್ಕೊಂಡು ಹೋಗು ಅಂತ, ಆದ್ರೆ ಅವ್ರು ನಿಮ್ಮನ್ ಕರೆದ್ರು. ಸಾರಿ ಕಷ್ಟ ಆಗಿದ್ರೆ. ಇದೆಲ್ಲ ಏನಕ್ಕೆ ಜ್ಯೋತಿ? ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮಾವನ ಹತ್ರ ಮನ್ಸ್ ಬಿಚ್ಚಿ ಮಾತಾಡೋದಕ್ಕೆ ಇದೇ ಒಳ್ಳೆ ಟೈಮು. ಮಾವ ಹೇಳು. ಅದು ಶಿವು. ಹಾಜಿ. ಫೋನ್ ರಿಂಗ್ ಆಗ್ತೈತೆ ನೋಡಪ್ಪ. ವಸಿ. ಹಾ, ಬಂದೆ ಬಂದೆ. ಇರ ಜ್ಯೋತಿ. ನನ್ ತಲೆ ಕೆಳಗ ಹಾಕೊಂಡಿದ್ರು ಈ ಮನೆಯಲ್ಲಿ ನಮ್ ಮಾವನ ಹತ್ರ ಕ್ಷಮೆ ಕೇಳಕ್ ಆಗೋದೇ ಇಲ್ಲ. ಮಾವನ ಎಲ್ಲಾದ್ರೂ ಹೊರ್ಗಡೆ ಕರ್ಕೊಂಡೋಗಿ ಮಾತಾಡದೆ ಸರಿ ಅಂತ ಅನ್ಸತ್ತೆ. ಆದ್ರೆ ಎಲ್ಲಕ್ ಕರ್ಕೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ದೇವಸ್ಥಾನ. ಮಾವನ್ನ ದೇವಸ್ಥಾನಕ್ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡೋದೇ ಸರಿ ಅನ್ಸತ್ತೆ. ಹಾಗೇನು ಇಲ್ಲ ಬಾಬಾ. ಆ ಈಶ್ವರಿನೂ ಅಭಿನೂ ನನಗೆಲ್ಲಿ ಏನಾದ್ರೂ ಮಾಡ್ಬಿಡ್ತಾರೋ ಅಂತ ಭಯ ಪಡ್ತಾ ಇದ್ದಾರೆ.
ಅಲ್ಲ ಬಾವಾ, ನಾನು ಇವಳಿಗೆ ಹೇಳ್ತಾ ಇದ್ದೀನಿ ನನಗೇನು ಮಾಡೋದಿಲ್ಲ, ಒಂದ್ ವೇಳೆ ನನಗೇನಾದ್ರೂ ಮಾಡಕ್ ಬಂದ್ರು ಅದಕ್ ಮುಂಚೆ ಅವರಿಬ್ರಿಗೂ ನಾನೇ ಚಟ ಕಟ್ಬಿಡ್ತೀನಿ ಅಂತ. ಏನ್ ಮಾಡೋದು, ನಿನ್ ತಂಗಿ ನನ್ ಮಾತೆ ಕೇಳೋದಿಲ್ವೇ? ಇಂದ್ರ, ನಾನ್ ಅವತ್ತು ಹೇಳಿದೀನಿ, ಇವತ್ತು ಅದನ್ನೇ ಹೇಳ್ತೀನಿ. ಅವ್ರ ವಿಷಯನ ನಾನ್ ನೋಡ್ಕೋತೀನಿ, ನೀನ್ ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿ ಬಾವಾ, ಸರಿ ಹೊರಡೋಣವಾ. ದೊಡಪ್ಪ, ದೊಡಮ್ಮ, ಬಾಬಾ ವಾ, ಹುಷಾರು. ತುಳಸಿ, ಶಿವರಾಜು, ಜ್ಯೋತಿ. ಜ್ಯೋತಿ ಎಲ್ಲಿ ಸಿಕ್ಕದ್ಲು? ಯಾಕ್ರೋ ಹೀಗೆ ಒಬ್ರ ಮುಖ ಒಬ್ರು ನೋಡ್ಕೋತಾ ಇದ್ದೀರಾ? ಜ್ಯೋತಿ ಎಲ್ಲಿ ಸಿಕ್ಕದ್ಲು? ಆ ಈಶ್ವರಿ ಮನೆಗೇನಾದ್ರೂ ಹೋಗಿದ್ಲಾ? ಏನಾದ್ರೂ ಹೇಳು ಶಿವರಾಜು. ದೊಡಪ್ಪ, ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಜ್ಯೋತಿ ದೇವಸ್ಥಾನದಲ್ಲಿದ್ಲು. ಏನ್ ಹೇಳ್ತಿದ್ಯಾ ಇಂದ್ರ, ಜ್ಯೋತಿ ಒಬ್ಳೆ ಹೋಗಿಲ್ಲ ದೇವಸ್ಥಾನಕ್ಕೆ. ಹೌದು ಮಾವಯ್ಯ, ಅದೇನಾಯ್ತು ಅಂದ್ರೆ, ದೇವಸ್ಥಾನಕ್ಕೆ ಹೋಯ್ತೀನಿ ಅಂತ ನಮ್ಗೆ ಹೇಳಿದ್ರೆ ನಾವು ಬೇಡ ಅಂತ ಹೇಳ್ತಿದ್ವೇನೆ? ನೀನ್ ಹಿಂಗ್ ಹೇಳ್ದೆ ಕೇಳ್ದೆ ಮನೆ ಬಿಟ್ಟೋಗಿ ನಮ್ಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತೇನೆ? ಮೊದ್ಲೇ ಈ ಮನೆಯಾಗೆ ಒಂದಲ್ಲ ಒಂದು ಅವಾತ್ರ ನಡೀತೈತೆ ಅಂತದ್ರಾಗೆ ನೀನ್ ಬೇರೆ ಈ ಕುಂಟ್ಕಾಲ್ ಹಾಕೊಂಡು ಯಾರಿಗೂ ಹೇಳ್ದೆ ಒಬ್ಳೆ ಹೋಗಿದ್ಯಾ ನೋಡು. ಜ್ಯೋತಿ, ನೀ ದೇವಸ್ಥಾನಕ್ಕೆ ಹೋಗಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ. ಇಂಥ ಪರಿಸ್ಥಿತಿಲಿ ನೀ ಒಬ್ಳೆ ಹೋಗಿರೋದು ಸರಿಯಲ್ಲ ಅಂತ ಹೇಳ್ತಿದೀವಿ. ಅಪ್ಪ, ಇವತ್ತು ಶಿವರಾತ್ರಿ ಅಲ್ವಾ? ಶಿವನ್ಗೆ ತುಂಬಾ ಇಷ್ಟವಾದ ಹಬ್ಬ. ಶಿವ ನಂಬಿರೋರ್ನ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅದೇ ನಂಬಿಕೆಯಿಂದ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ಸಂಕಲ್ಪ ಆಗ್ಬೇಕಾದ್ರೆ ಅಲ್ಲಿ ಅಭಿಷೇಕ ಆಗ್ತಿತ್ತಲ್ವಾ, ಅಲ್ಲೇ ಕೂತಿದ್ದೆ ಅಪ್ಪ ಅಷ್ಟೇ. ಅಲ್ಲ ಮಗ, ಹೋಗ್ತಾ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಇಲ್ಲ ಅಜ್ಜಿ, ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ, ಆದ್ರೆ ಇನ್ನೂ ಯಾರು ಎದ್ದಿರ್ಲಿಲ್ಲ. ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಒಬ್ಳೆ ಹೋದೆ. ಅವ ನೀನೇನೋ ಒಬ್ಳೆ ಹೊಂಟಾಗ್ಬಿಟ್ಟೆ, ಆದ್ರೆ ಇಲ್ಲಿ ನಿಮ್ಮ ಅವನ್ಗಳು ಮುಗಿಲ್ ಮುಟ್ಟೋಗ್ಬಿಟ್ಟಿತ್ತು. ಸಾರಿ ಅಮ್ಮ, ಸಾರಿ ಅಪ್ಪ. ಅಯ್ಯ, ನೀನ್ ಸಾರಿ ತಗೊಂಡ್ ಮೋರಿ ಹಾಕ, ಎಲ್ಲ ಮುಂದಾಗದು ಒಳ್ಳೇದಕ್ಕೆ ಅನ್ಕೊಂಡು ನಡ್ರಿ, ಬಿರ್ನೆ ಅಡಿಗೆ ಮಾಡಿ ಪೂಜೆ ಮಾಡೋರಂತೆ ನಡ್ರಿ. ಏಯ್, ಅಡಿಗೆ ಗಿಡಿಗೆ ಎಲ್ಲ ಏನೂ ಇಲ್ಲ. ಇವತ್ತು ಇಡೀ ದಿನ ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡಿ ಬೆಳಗ್ಗೆ ಎದ್ಮೇಲೆ ಊಟ ಎಲ್ಲ. ಯೋ ಶಿವಣ, ನೀನೇನು ತಮಾಷೆ ಮಾಡ್ತಿಲ್ಲ ತಾನೇ? ಏನಣ್ಣ, ಇನ್ನು ಪೂಜೆ ಆಗಿಲ್ವಾ? ಇಲ್ಲ ಪುಟ್ಟಿ, ನೀವು ಬಂದ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿದ್ದೆ. ಅತ್ತೆ, ಪೂಜೆಗೆಲ್ಲ ರೆಡಿನಾ? ಅಯ್ಯೋ, ಎಲ್ಲ ಎಲ್ ಮಾಡವಳಪ್ಪ, ಬೆಳಿಗ್ಗೆಯಿಂದ ಮಗಳು ಕಾಣಿಸ್ತಿಲ್ವಲ್ಲ ಅಂತ ಗೋಳಾಡ್ತಾ ಇದ್ದಾಳೆ. ಅಣ್ಣ, ಎಲ್ಲಿ ತಹಸೀಲ್ದಾರ್ ಕಾಣ್ತಾ ಇಲ್ಲ? ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದಾರಮ್ಮ, ಬರೋದು ಇನ್ನೂ ಒಂದ್ ಎರಡ್ ಮೂರ್ ದಿನ ಆಗತ್ತೆ. ಸರಿ ಬಂಗಾರಿ, ನೀನ್ ದೊಡ್ಡಮ್ಮಗೆ ಸಹಾಯ ಮಾಡು. ಇಲ್ಲ ನೋಡು, ಅದೆಲ್ಲ ಏನು ಬೇಡ, ನೀನ್ ಹೋಗಿ ರೆಸ್ಟ್ ಮಾಡು ಪುಟ್ಟಿ, ನಾನು ಕೆಂಪ ಅದನ್ನೆಲ್ಲ ನೋಡ್ಕೋತೀನಿ. ಪರವಾಗಿಲ್ಲ ಅಣ್ಣ, ಎಲ್ಲರೂ ಸೇರ್ಕೊಂಡು ಕೆಲ್ಸ ಮಾಡೋಣ. ಬನ್ನಿ 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 ನೋಡ್ರಿ ನೋಡ್ರಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಕೈ ಹಿಡ್ಕೋ, ಹಿಡ್ಕೋ ಬಾವಾ, ಪೂಜೆ ಮಾಡಿ.
ಅಪ್ಪ ಶಿವಪ್ಪ, ಈ ಮನೆ ನಯಂಗೆ ಸಂತೋಷವಾಗಿಟ್ಟಿರಪ್ಪ. ಮಗ ಶಿವು, ನೈವೇದ್ಯಕ್ಕಿಟ್ಟಿರೋ ಪ್ರಸಾದನ ತಗೊಂಡು ಎಲ್ರಿಗೂ ಕೊಡು ಮಗ. ಸರಿ ಅಜ್ಜಿ. ಅಜ್ಜಿ ಬಜ್ಜಿ, ನಾನು ಇವತ್ತು ಉಪವಾಸದಲ್ಲಿದ್ದೀನಿ. ಬಂಗಾರಿ, ಹಾಗೆ ಹೇಳ್ಬೇಡ ನೋಡು, ನೀನು ಊಟ ಮಾಡದೆ ಇದ್ರೂ ಪರವಾಗಿಲ್ಲ, ನೈವೇದ್ಯಕ್ಕಿಟ್ಟಿರೋ ಪ್ರಸಾದ ಅಂತೂ ತಿನ್ಲೇಬೇಕು. ಜ್ಯೋತಿ, ನೀನು ಪ್ರಸಾದ ತಗೋ. ಇಲ್ಲ ಮಾವ, ನಾನು ಉಪವಾಸ ಇರ್ತೀನಿ, ತಿನ್ನಂಗಿಲ್ಲ. ಉಪವಾಸನ? ನೀನು ಮಾತ್ರೆ ತಗೋಬೇಕಲ್ವಾ, ಅದ್ ಹೇಗ್ ಉಪವಾಸ ಇರೋಕಾಗತ್ತೆ? ನೀನ್ ಪ್ರಸಾದ ತಗೋ. ಅಲ್ಲ, ಎಲ್ರೂ ಪ್ರಸಾದ ತಕೊಂಬಿಟ್ರೆ ಉಪವಾಸ ಮಾಡೋರು ಯಾರು? ಉಪವಾಸ ನಮ್ ಕೆಂಪ ಇದಾನಲ್ಲ. ಶಿವಣ್ಣ, ನಿಂಗ್ ನ್ಯಾಯ ಅನಿಸ್ತಾಯ್ತಾ? ನಾನ್ ಹೆಂಗ್ ಉಪವಾಸ ಇರ್ಲಿ? ನಮ್ ಶಿವಪ್ಪ ನನ್ ಕನ್ಸಲ್ ಬಂದ್ ಹೇಳೋನೆ, ಕೆಂಪ ನೀನ್ ಉಪವಾಸ ಗಿಪಾಸ ಇದ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಬೇಡ, ಸರಿಯಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಪೂಜೆ ಮಾಡುವಂತ ಹೇಳವನೆ. ನಾನು ಉಪವಾಸ ಎಲ್ಲ ಇರಕಿಲ್ಲ. ನಾನು ಬೆತ್ತದಾಗ ನಾಲ್ಕ್ ಬಿಟ್ರೆ ಮಕ್ಕಡೆ ಬಿದ್ದು ಊರ್ಲ ಆಡ್ಬೇಕು ಅಲ್ಲ. ನಮ್ ಮನ್ಯಾಗೆ ನೀನು ಒಬ್ಬ ಅಂತ ಅನ್ಕೊಂಡಿರ್ಬೇಕಾದ್ರೆ ನಮ್ಮನೆಗೋಸ್ಕರ ಒಂದಿನ ಉಪವಾಸ ಮಾಡಕ್ ಆಗಕ್ಕಿಲ್ವಾದ್ರೆ ಈ ಮನೆಗೆ ಪ್ರಾಣ ಕೊಟ್ಬಿಡು ಅಂದ್ರೆ ಕೊಟ್ಬಿಡ್ತೀನಿ, ಆದ್ರೆ ಉಪವಾಸ ಮಾತ್ರ ಇರಕ್ಕಿಲ್ಲ ನಾನು. ಸರಿ ಸರಿ, ಬನ್ನಿ ಎಲ್ರು ಕುತ್ಕೊಳ್ಳಿ, ನಾನೇ ಎಲ್ರಿಗೂ ಪ್ರಸಾದ ಬನ್ನಿ. ಬರ್ಲಿ ಬರ್ಲಿ ಪ್ರಸಾದ, ಬೇಗ ಬರ್ಲಿ. ಬತೈತೆ ಬತೈತೆ ಪ್ರಸಾದ ಬತೈತೆ. ಅತ್ತೆ, ನೀವು ಒಬ್ರೇ ತರ್ತಿದ್ದೀರಾ, ಕೊಡಿ ನಾನು ಎಲ್ರಿಗೂ ಕೊಡ್ತೀನಿ. ಅಯ್ಯೋ ಬೇಡ ತುಳಸಿ, ನಾನೇ ಕೊಡ್ತೀನಿ. ನೀವು ಜೋಡಿ ಜೋಡಿಯಾಗಿ ಕುಂತ್ಕೊಳ್ಳಿ, ಹೋಗು ನಿಮ್ಮ ಮಾವನ ಪಕ್ಕ ನೀನ್ ಕುತ್ಕೋ ಹೋಗು. ಅಯ್ಯೋ ಬಂಗಾರಿ, ದೊಡ್ಡಮ್ಮ ಸರಿಯಾಗಿ ಹೇಳ್ತಾ ಇದಾರೆ, ಬಾ ಬಾ ಕುತ್ಕೋ. ಅಯ್ಯೋ ಮಾವ, ಬಾ ಬಂಗಾರಿ ಬಾ ಕುತ್ಕೋ. ಬಾವಾ, ನೀನೆ ಅಲ್ಲೇ ನಿಂತು ಬಿಟ್ಟೆ, ಹೋಗು ಬಾವಾ. ಓ ಜ್ಯೋತಿ, ನಮ್ ಜೊತೆ ಕೆಳಕ್ ಕೂರಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಪರವಾಗಿಲ್ಲ ಬಾವಾ, ನೀನೆ ಪಕ್ಕದಲ್ಲಿ ನಿಂತು ಪ್ರಸಾದ ತಿನ್ಸೋಗು. ಹೋಗು ಹೋಗು ಬಾವಾ, ಹೋಗು. ಹೋಗೋಣ ಅಂದ್ರೆ ಇಂದ್ರ, ನನ್ ಮನಸ್ಸನ್ನ ತುಂಬಾ ಚೆನ್ನಾಗತ್ತ ಮಾಡ್ಕೊಂಡಿದ್ಯಾ ನೀನು. ಚಂದ್ರಿಕಾ ಏನ್ ಹಾಗ್ ನೋಡ್ತಾನೆ ಅಂದ್ಬಿಟ್ಟೆ, ಕೊಡು. ಕೆಂಪ, ನೀನೇನು ತಟ್ಟೆನ ಒಂದೇ ಸಮ ನೋಡ್ತಾ ಇದ್ಯಾ? ನಿಂಗೆ ಯಾರು ಜೋಡಿ ಇಲ್ಲ ಅಂತನಾ? ನಾನೇ ಬತ್ತೀನ್ ಬಿಡು. ಮುದುಕಿ, ನಾನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಂಗ್ಯಾಕೆ ಜೋಡಿ ಇಲ್ಲ? ನೋಡ್ತಾ ಇರೋ ಈ ಜೋಡಿಗಳೆಲ್ಲ ಸೇರಿ ಮುಂದಿನ ವರ್ಷ ನಂಗೊಂದ್ ಜೋಡಿ ಹುಡುಕ್ತಾರೆ. ಇವನ್ ಶಿವಣ್ಣ, ಹೌದು ಕಣೋ, ಹುಡುಕಿದ್ರೆ ಆಯ್ತು, ಈಗ ಪ್ರಸಾದ ತಿನ್ನು. ಜ್ಯೋತಿ ಇರವ, ನಾನೇ ಬಂದು ತಿನ್ನಿಸ್ತೀನಿ. ದೊಡಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರು, ಬಾವಾನೇ ಜ್ಯೋತಿಗೆ ತಿನ್ಸ್ಬೇಕು. ಬಾವಾ ತಿನ್ಸು, ತಿನ್ಸು ಬಾವಾ. ಅಲ್ಲ ಇಂದ್ರ, ಅದು ಯೋ ಶಿವಣ, ಏನ್ ಅದು ಇದು ಅಂತಿದ್ಯಾ? ಹೋಗ್ ತಿನ್ಸಪ್ಪ, ತಿನ್ಸ. ಅರೆ, ಇವರು ಫೋನ್ ತೆಗಿತಾ ಇಲ್ವಲ್ಲ? ಮಹಾನುಭಾವನಾದಂತಹ ಪರಶಿವನಿಗೆ, ಆಹಾ ನನ್ನ ದಾಕ್ಷಾಯಿಣಿ ಪಾರ್ವತಿಯಾಗಿ ಜನಿಸಿರುವಳೇ, ನಾನೀಗಲೇ ಅವಳನ್ನು ನೋಡಬೇಕು, ನಾನು ನೋಡಬೇಕು ಎಂಬುದಾಗಿ ಆ ಮಹಾನುಭಾವನಾದಂತಹ ಪರಶಿವ ಆ ಮಾರುವೇಷದಲ್ಲಿ ಪಾರ್ವತಿಯನ್ನ ತಪಸ್ಸು ಮಾಡುವಂತಹ ಸಮಯದಲ್ಲಿ ಮಾರುವೇಷದಲ್ಲಿ ಬರುತ್ತಿದ್ದಾರೆ. ಮಾವ ಬಂದ್ರು ಅನ್ಸತ್ತೆ, ಬಂದ ಕೂಡ್ಲೆ ಹೋಗಿ ತಪ್ಕೊಂಡ್ಬಿಡ್ಲ? ಬೇಡ, ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಮಾವ ಇದನ್ನ ನೋಡಿದ್ಮೇಲೆ
ಅವ್ರ ಮುಖದಲ್ಲಾಗೋ ಖುಷಿನ ನಾನು ನೋಡ್ಬೇಕು. ಅವರಾಗೆ ನನ್ನನ್ನ ಮಾವಾ. ಜ್ಯೋತಿ, ಎಲ್ಲಿಗೆ ಹೊರಟೆ? ನೀನು ದೇವಸ್ಥಾನಕ್ಕೆ ಬರ್ತಾ ಇದೀಯಾ? ದೇವಸ್ಥಾನಕ್ಕಲ್ಲ, ನನ್ನ ಆರಾಧ್ಯ ದೈವನ್ ಸೇರೋದಕ್ಕೆ. ಆರಾಧ್ಯ ದೈವನ? ಯಾರದು? ಶಿವ. ಶಿವ ಅಲ್ಲ, ಶಿವನಾ ಅಥವಾ ಶ್ರೀರಾಮನ? ವಿಧವಿಧವಾಗಿ ಪರೀಕ್ಷೆ ಮಾಡ್ತಿದ್ದಾಳೆ. ಆ ಸ್ಮಶಾನ ವಾಸಿಯನ್ನ ನೀನು ಮದುವೆ ಮಾಡಿಕೊಳ್ಳೋದೆ? ನೋಡು ನೋಡು, ನಾನು ಚೆನ್ನಾಗಿದ್ದೀನಿ, ನನ್ನನ್ನು ಮದುವೆ ಆಗು ಅಂತ ಕೀಟಲೆ ಮಾಡುವಾಗ, ಎಲೆ ಮುದುಕ ಸುಮ್ಮನೆ ಹೊರಟು ಹೋಗು, ಶಿವ ನಿಂದೆ ನೀನು ಮಾಡಬೇಡ, ಹೊರಟು ಹೋಗು ಎಂದಾಗ. ಯಾಕೆ ಕೇಳಿದೆ ಅಂದ್ರೆ, ನೀನ್ ಜಾಸ್ತಿ ಪೂಜೆ ಮಾಡ್ತಾ ಇದ್ದಿದ್ದು ಶ್ರೀರಾಮನೇ ಅಲ್ವಾ? ಅದು ನನ್ನ ತವ್ರ ಮನೇಲಿ. ಇವಾಗ ಗಂಡನ ಮನೇಲಿ ಯಾವ ದೇವ್ರನ್ನ ಪೂಜೆ ಮಾಡ್ತಾರೋ ನನಗೂ ಅವರೇ ದೇವರು. ನಿನ್ ಮಾತುಗಳೇ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋಂಗಿದ್ರೆ ನನ್ನ ಆಸ್ಪತ್ರೆಯಿಂದ ಬಂದಾಗ್ಲೇನೆ ಅರ್ಥ ಆಗ್ಬೇಕಿತ್ತು. ನಾನು ಇಷ್ಟು ದಿನ ಕಾದೆ ನಿಮ್ಗೇನಾದ್ರೂ ಅರ್ಥ ಆಗುತ್ತೇನೋ ಅಂತ. ಏನು ಪ್ರಯೋಜನಕ್ಕಿಲ್ಲ. ಇವತ್ತಾದ್ರೂ ಏನಾದ್ರೂ ಅರ್ಥ ಆಗುತ್ತಾ ಅಂತ ನೋಡ್ಬೇಕು. ಬನ್ನಿ. ಏನಿದೆಲ್ಲ ನನ್ನ ಕಣ್ಣಲ್ಲಿ, ನಾನೇ ನಂಬೋದಕ್ಕಾಗ್ತಾ ಇಲ್ಲ. ಮಾವಾ, ಮೊದಲನೇದಾಗಿ ಸಾರಿ, ನಿನ್ನನ್ನು ಕ್ಷಮಿಸಕ್ಕಾಗ್ದಿರೋ ಥರ ತಪ್ಪು ಮಾಡಿದ್ದೀನಿ. ಆದ್ರೂ ನನ್ನ ಕ್ಷಮಿಸ್ಬಿಡು. ಎರಡನೇದು, ಮಾವಾ, ಐ ಲವ್ ಯು. ಆ ಮಹಾತಾಯ ಶಿವನ ಪ್ರೇಮಕ್ಕೆ ಪ್ರೀತಿಗೆ ಮನಸೋತು ಪರಶಿವನಾದರೂ ಕೂಡ ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಪ್ರತ್ಯಕ್ಷರಾಗಿ ನಿಂತು, ಪಾರ್ವತಿ, ಸತೀ, ಇದು ನೋಡು, ನಾನು ಬಂದಿದ್ದೇನೆ, ನಿನ್ನ ತಪಸ್ಸೆಗೆ ಮೆಚ್ಚಿದ್ದೇನೆ, ನಿನ್ನನ್ನು ವಿವಾಹ ಮಾಡಿಕೊಳ್ಳಲು ಒಪ್ಪಿದ್ದೇನೆ. ಸತೀ, ಇಬ್ಬರಿಗೂ ಪ್ರೇಮಾಂಕುರವಾಗಿದೆ. ನೀ ತಾನೇ ಅರ್ಧಾಂಗಿ, ನಾನೆನ್ನ ಸಹಭಾಗಿ. ನೀ ತಾನೇ ದೊರೆಸಾನಿ, ನಾನೆನ್ನ ಅಭಿಮಾನಿ. ಮಹಾನುಭಾವನಾದಂತಹ ಪರಶಿವನಿಗೂ ಪಾರ್ವತಿಗೂ ಮದುವೆ ನಿಶ್ಚಯ ಮಾಡಿ, ಮದುವೆಯ ಮುಹೂರ್ತದಲ್ಲಿ ಮಹಾನುಭಾವರಾದಂತಹ ಮುಕ್ಕೋಟಿ ದೇವತೆಗಳು, ಶಿವಗಣಗಳು, ಋಷಿಗಣಗಳು ಎಲ್ಲರೂ ಸಹ ಆ ಶಿವನ ಮದುವೆಯನ್ನು ಕಣ್ತುಂಬಿಕೊಳ್ಳಲು ಬರ್ತಿದ್ದಾರೆ. ಲೇ 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 ಲೇ
ಅಂದ್ರೆ ಮಾವ ಇನ್ನು ಬರ್ಲೇ ಇಲ್ವಾ? ಯಾಕಿಷ್ಟೊತ್ತಾದ್ರೂ ಮಾವ ಬರ್ಲೇ ಇಲ್ವಲ್ಲ? ಫೋನ್ ಮಾಡ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಗಿರಿಜಾ ಕಲ್ಯಾಣ ಎಂಬತಕ್ಕಂಥ ಕಥಾಭಾಗ ಇಲ್ಲಿ ಮುಕ್ತಾಯವಾಗಿದೆ. ಈ ಕಥಾಭಾಗವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಭಗವಂತ ಪರಶಿವ ಸಕಲ ಆಯುರ ಆರೋಗ್ಯ ಐಶ್ವರ್ಯ ಧನ ಕನಕ ವಾಹನಾದಿ ಮುಂತಾನು ಕೊಟ್ಟು ಕಾಪಾಡಲಿ. ಇವತ್ತಿನ ಕಥಾಭಾಗಕ್ಕೆ ನಾವು ಮಂಗಳವನ್ನು ಪಾಡೋಣ. ಇಂದಿರಾ ರಮಣ ಗೋವಿಂದ. ಎಲ್ಲದಕ್ಕೂ ಯೋಗ ಯೋಗ್ಯತೆ ಬೇಕು. ಆ ದೇವರು ನನಗೆ ಅಂತ ಕೊಟ್ಟಿದ್ದ ಯೋಗನ ನಾನೇ ನನ್ನ ಕಾಲಲ್ಲೇ ಓದ್ಬಿಟ್ಟೆ. ಇವತ್ ಮತ್ತೆ ಬಂದ್ರೆ ಬರುತ್ತಾ ದೇವ್ರಂತ? ಅಲ್ಲ ಅಲ್ಲ, ದೇವ್ರೇ ಆಗಿರೋ ನನ್ನ ಮಾವನ ನಾನು ಅರ್ಥ ಮಾಡ್ಕೊಳ್ದೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟಿದ್ದೀನಿ. ಇವಾಗ ನನ್ನ ಸ್ವಾರ್ಥಕ್ಕೆ ಬಂದ್ರೆ ಅದನ್ನೆಲ್ಲ ಮರ್ತು ಮಾವ ಬಂದ್ಬಿಡ್ತಾರ? ಕೊನೆಗೂ ನನ್ನ ಕನಸು ಕನಸಾಗಿ ಉಳಿದ್ಬಿಡ್ತು. ನನ್ನಂತ ನನ್ನ ದೃಷ್ಟಿ ಯಾರೂ ಇಲ್ಲ. ಅದೇ ಪದೇ ಅದೇ ಅದೇ ಸಹಿಸಲಾರೆ